ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್. ಹೇಗಿದ್ದೀರೆಲ್ಲರೂ ಫ್ರೆಂಡ್ಸ್? ನಾನು ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 8:30 ಆಗಿದೆ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಇಡ್ಲಿನ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಕೂಡ ಎತ್ಕೊಳ್ತಾ ಇದ್ದೀನಿ. ಹಾಗೆಯೇ ಪಾಪು ಕೂಡ ಅಷ್ಟೇ, ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾನೆ ಅವನು. ಹೋಗಿ ಅಲ್ಲಿ ಆಟಾಡು ಅಂತಂದರೂ ಆಟಾಡಲ್ಲ, ಬಂದು ಪಾತ್ರೆ ಎತ್ಕೊಳ್ಳೋದು ಆ ಥರ ಮಾಡ್ತಾಯಿರ್ತಾನೆ ಅವನು. ಸೊ ನಾನಿವತ್ತು ನಿಮ್ಮ ಜೊತೆ ಎಲ್ಲ ಅಡುಗೆ ಮಾಡ್ತಾ ಹಾಗೆಯೇ ಸ್ವಲ್ಪ ನಿಮ್ಮ ಜೊತೆ ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಡಿ ಮತ್ತು ಅಡುಗೆ ಎಲ್ಲನೂ ನಾನು ತೋರಿಸ್ತಾ ನಿಮಗೆ ಹಾಗೆಯೇ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಣ್ಣೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಎಷ್ಟು ತುಂಬಾ ಸಾಫ್ಟಾಗಿ ಆಗುತ್ತೆ ಅಂದರೆ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಅವಲಕ್ಕಿ ಎಲ್ಲ ಹಾಕಿದ್ರೆ ತುಂಬಾ ಸಾಫ್ಟಾಗಿ ಆಗುತ್ತೆ. ಹಾಗೆಯೇ ನಾನು ಇಡ್ಲಿ ಪಾತ್ರೆನೂ ಕೂಡ ಸ್ಟೌವ್ ಮೇಲೆ ಇಟ್ಕೊಂಡು ಸ್ವಲ್ಪ ಹುಣಸೆಹಣ್ಣ ಈ ಥರ ನೀರೊಳಗಡೆ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅಲ್ಲಿ ನೋಡಿ ಒಳಗಡೆ ಫುಲ್ಲು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅಲ್ಲ, ಆ ಥರ ಏನೂ ಆಗಬಾರ್ದು ಅಂತಂದರೆ ಆ ಥರ ಸ್ವಲ್ಪ ಹುಣಸೆಹಣ್ಣನ್ನ ಹಾಕೋದ್ರಿಂದ ಆ ಥರ ಏನೂ ಆಗೋದಿಲ್ಲ. ನಾನು ಗೊತ್ತಿರಲಿಲ್ಲ ಅದು ಟಿಪ್ಸು. ಸೊ ನನಗೆ ನನ್ನ ಫ್ರೆಂಡ್ ಅದನ್ನು ಹೇಳ್ಕೊಟ್ಟಿದ್ದು, ಅಷ್ಟೊಡೆ ನಾನು ಇದನ್ನು ಯೂಸ್ ಮಾಡಿಬಿಟ್ಟಿದ್ದೆ. ಸೊ ಆಮೇಲೆ ಗೊತ್ತಾದ್ಮೇಲಿಂದ ನಾನು ಆ ಥರ ಹುಣಸೆಹಣ್ಣು ಹಾಕಿದ್ಮೇಲಿಂದ ಆ ಥರ ಕರೆಗಳು ಏನೂ ಇರೋದಿಲ್ಲ. ಸೊ ನಾನು ಇಡ್ಲಿ ಜೊತೆಗೆ ಹಾಗೆಯೇ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸ್ವಲ್ಪ ಬೇಳೆ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇದನ್ನು ಒಂದು 3 ವಿಷಲ್ ಕುಗ್ಗಿಸ್ಕೊಂಡು ಬರ್ತೀನಿ. ನೋಡಿ ಈಗ ಬೇಳೆ ಕೂಡ ಚೆನ್ನಾಗಿ ಈ ಥರ ಬೆಂದಿದ್ದಾಯಿತು. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಈ ಥರ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಇದು ಚೆನ್ನಾಗಿದೆ. ಇದು ಅಂದರೆ ರೈಸಿಗೂ ಚೆನ್ನಾಗಿರುತ್ತೆ, ಹಾಗೆ ಇಡ್ಲಿಗೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಮನೆಯಲ್ಲೇ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ನಾನು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿರೋ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಇದನ್ನು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಒಣಮೆಣಸಿನ್ಕಾಯನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫುಲ್ಲು ಬ್ರೌನ್ ಕಲರ್ ಬರಬೇಕು ಆ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿರೋ ಬೇಳೆ ಕೂಗಿಸ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಇದರೊಳಗಡೆಗೆ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಈ ಥರ ಕಲಾಯಿಸ್ಕೊಳ್ಳಿ. ಹಾಗೆಯೇ ಇದ್ರ ಜೊತೆಗೇ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಇರುತ್ತೆ ನೋಡಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಚಿಲ್ಲಿ ಪೌಡರ್ ಆದರೂ ಆ್ಯಡ್ ಮಾಡ್ಬೋದು, ಧನಿಯಾ ಪೌಡ್ರ್ ಆದರೂ ಆ್ಯಡ್ ಮಾಡ್ಬೋದು, ಬಟ್ ನಾನು ಈ ಥರ ಬೇಳೆ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ನೀರು ಥರ, ಅಂದರೆ ಜಾಸ್ತಿ ಗಟ್ಟಿ ಇರಬಾರ್ದು, ಸ್ವಲ್ಪ ಇಡ್ಲಿಗಲ್ವಾ, ಇಡ್ಲಿ ಸಾಂಬಾರಲ್ವಾ, ಸೊ ಸ್ವಲ್ಪ ತೆಳು ಇರಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಈ ಥರ ಸಾಂಬಾರು ಪುಡಿಯೆಲ್ಲ ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಚೆನ್ನಾಗಿ ಕಲಾಯಿಸ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಜಾಸ್ತಿಯನ್ನು ಕುದಿಸೋ ನೆಸೆಸಿಟಿ ಇರೋದಿಲ್ಲ. ಸೊ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಇಡ್ಲಿ ಸಾಂಬಾರ್ ರೆಡಿ ಆಯಿತು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಹಾಗೆಯೇ ಬಿಸಿ ಬಿಸಿ ಇಡ್ಲಿ ಕೂಡ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ ಅಂದರೆ. ಹಾಗೆಯೇ ತುಂಬಾ ಕೋಲ್ಡ್ ಬೇರೆ ಇದೆ ಇವತ್ತು ವೆದರು. ಸೊ ಈ ಥರ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಸಾಂಬಾರನ್ನ ತಿಂತಾ ಇದ್ರೆ ತುಂಬಾ ಖುಷಿಯಾಗುತ್ತೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇಡ್ಲಿ ಜೊತೆಗೆ ಸಾಂಬಾರ್ ನೋಡಿ, ಫುಲ್ಲು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಈ ತಿಂಡಿಯೆಲ್ಲ ಮುಗಿಸ್ಕೊಂಡು ಪಾಪುಗೂ ಅಷ್ಟೇ ಎಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಹಾಗೆಯೇ ಪಾಪುನ ಆಟಾಡಿಸ್ತಾ ಇದೆ. ಅವನು ಎಷ್ಟು ಚೆನ್ನಾಗಿ ಆಟಾಡ್ತಾನೆ ಅನ್ನೋದನ್ನ ತೋರಿಸ್ತೀನಿ.
ನೋಡಿ ಎಷ್ಟು ಚಂದ ಅಂದರೆ ಮಕ್ಕಳು ಮನೇಲಿದ್ದರೆ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ತುಂಬಾ ಖುಷಿಯಾಗುತ್ತೆ. ಅದಕ್ಕೆ ಅಲ್ವಾ ಹೇಳೋದು, ಮಕ್ಕಳು ಮನೇಲಿದ್ದರೆ ತುಂಬ ನಮ್ಮ ನೋವುಗಳನ್ನ ಮರಿಬೋದು, ಹಾಗೆ ನಮಗೆ ನೆಮ್ಮದಿ ಕೂಡ ಸಿಗುತ್ತೆ ಅಂತ. ಹಾಗೆಯೇ ಪಾಪ ಕೂಡ ಆಟ ಆಡ್ತಾ ಇದ್ದ, ಅಷ್ಟೊಳೆ ಸ್ವಲ್ಪ ಸೀಬೆಕಾಯಿ ಇತ್ತು, ಸೀಬೆಕಾಯಿನ ಕೂಡ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಳ್ತಿದ್ದೀನಿ. ಸೀಬೆಕಾಯಿ ತೊಗೊಂಡು ಬಂದಿದ್ರು, ತುಂಬಾ ಚೆನ್ನಾಗಿತ್ತು ಅದು ಟೇಸ್ಟ್ ಕೂಡ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಉಪ್ಪು ಖಾರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಉಪ್ಪನ್ನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ಒಬ್ಬೊಬ್ಬರು ಈ ಥರ ಮಾಡ್ಕೊಳ್ತಾರೆ, ಒಬ್ಬೊಬ್ಬರು ಇನ್ನೊಂದು ಥರ ಖಾರ ಮಾಡ್ಕೊಂಡು ತಿಂತಾರೆ, ಬಟ್ ನಾನು ಇದೇ ಈ ಥರನೇ ಮಾಡ್ಕೊಂಡು ತಿನ್ನೋದು. ನೋಡಿ ಈಗ ಅದನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಇದನ್ನು ಉದುರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಟೇಸ್ಟ್ ಮಾತ್ರ, ಒಬ್ಬೊಬ್ಬರು ಹಾಗೆ ತಿಂತಾರೆ, ಬಟ್ ಈ ಥರ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ ಟೇಸ್ಟು. ಸೊ ಇದನ್ನೆಲ್ಲ ತಿಂದ್ಬಿಟ್ಟು ಇವಾಗ ಪಾಪನ ಮಲಗಿಸ್ಬಿಟ್ಟು ನೆಕ್ಸ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈಗ ಅಡುಗೆ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತು ಅಡುಗೆಗೆ ಪಾಲಕ್ ದಾಲ್ ಕಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅದು, ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನಮ್ಮ ಡ್ಯಾಡಿನ ನಾನು ತುಂಬಾ ನೆನಪಿಸ್ಕೊಳ್ತೀನಿ. ಯಾಕೆ ಅಂತಂದರೆ ನಮ್ಮ ಡ್ಯಾಡಿ ಹೇಳಿರೋ ಒಂದೊಂದು ವಿಷಯಗಳು ಎಷ್ಟು ನಿಜ ಅಂತ ಅಂದರೆ, ನನಗೆ ಮದುವೆಗಿಂತ ಮುಂಚೆ ನಾನು ನಮ್ಮ ಡ್ಯಾಡಿ ಮೇಲೆ ಡಿಪೆಂಡ್ ಆಗಿದ್ದೆ. ಆವಾಗ ನಮ್ಮ ಡ್ಯಾಡಿ ಹೇಳ್ತಿದ್ರು, ನೀನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಿನ್ನ ಕೆಲಸ ನೀನು ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ರು ಯಾವಾಗ್ಲೂ. ನಾನಂದರೂ ಕೂಡ ಡ್ಯಾಡಿನೇ ಕೇಳ್ತಾ ಇದ್ದೆ. ಒಂದ್ಸಲ ಏನಾಯಿತು ಅಂದರೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಾಗಿತ್ತು, ಡ್ಯಾಡಿ ಬನ್ನಿ ಈ ಥರ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಕರೆದೆ. ಆವಾಗ ಡ್ಯಾಡಿ ಬೈದರು ನನಗೆ, ನೀನು ನನ್ನ ಮೇಲೂ ಡಿಪೆಂಡ್ ಆಗಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಹೋಗು ನಿನ್ನ ಕೆಲಸ ನೀನು ಮಾಡ್ಕೋ ಅಂತ ಹೇಳಿದ್ರು ನಮ್ಮ ಡ್ಯಾಡಿ. ಸೊ ನಾನೇನು ಮಾಡಿದೆ, ಹೋಗ್ಬಿಟ್ಟು ನಾನೇ ಆಧಾರ್ ಕಾರ್ಡೆಲ್ಲ ಮಾಡಿಸ್ಕೊಂಡು ಬಂದೆ. ಸೊ ಅವಾಗಿಂದ ನಾನು ಕಲ್ತ್ಕೊಂಡು ಸ್ವಲ್ಪ 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 ನಮ್ಮ ಡ್ಯಾಡಿ ನೀನೇ ಹೋಗು, ನಿನ್ನ ಕೆಲಸ ನೀನು ಮಾಡ್ಕೋಬೇಕು, ನಿನ್ನ ಕೆಲಸ ನೀನು ಮಾಡ್ಕೊಳ್ಬೇಕು ಅಂತ ಯಾವಾಗಲೂ ಪ್ರತಿ ಸಲನೂ ಕೂಡ ಹಾಗೆ ಹೇಳ್ತಾ ಇದ್ರು. ಸೊ ನಾನು ಅದೇ ರೀತಿ ಅಭ್ಯಾಸ ಮಾಡಿಕೊಂಡೆ. ಆಮೇಲೆ ಡ್ಯಾಡಿ ಹುಷಾರು ತಪ್ಪಿದ ಮೇಲೂ ಅಷ್ಟೇ ನಾನು ಒಬ್ಬೊಬ್ಬಳೇ ನಾನು ಫೇಸ್ ಮಾಡಿದ್ದೀನಿ. ನಮ್ಮ ಡ್ಯಾಡಿನ ನೋಡ್ಕೊಳ್ಳೋದಾಗಿರ್ಬೋದು, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಎಲ್ಲನೂ ಕೂಡ ನಾನು ಒಬ್ಬೊಬ್ಬಳೇ ಫೇಸ್ ಮಾಡಿದ್ದೀನಿ. ಸೊ ನಮ್ಮ ಡ್ಯಾಡಿ ನನಗೆ ಆ ಥರ ಕಲಿಸ್ಕೊಟ್ಟಿದ್ದಕ್ಕೆ ನನಗೆ ಯಾವುದೇ ಏನೇ ಪ್ರಾಬ್ಲಮ್ಸ್ ಏನೇ ಬಂದರೂ ಕೂಡ ನಾನು ಫೇಸ್ ಮಾಡೋಕ್ಕೆ ರೆಡಿ ಇರ್ತೀನಿ. ಓಕೆನಾ? ನೀವು ಅಷ್ಟೇ. ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ನಾವು ಬೆಳೆಸ್ತೀವಿ ಅದೇ ರೀತಿ ಮಕ್ಕಳು ಬೆಳೀತಾರೆ. ಹಂಗಂತ ಫುಲ್ಲು ಡಿಪೆಂಡ್ ಆಗದೆ ಇರೋಕ್ಕಂತೂ ಆಗಲ್ಲ. ಸಮಟೈಮ್ಸ್ ನಾವು ಡಿಪೆಂಡ್ ಆಗಲೇಬೇಕಾಗುತ್ತೆ, ಹಸ್ಬೆಂಡ್ ಜೊತೆ ಆಗಿರ್ಬೋದು, ಅಪ್ಪ ಅಮ್ಮನ ಮೇಲೆ ಆಗಿರ್ಬೋದು, ಯಾರ ಮೇಲಾದರೂ ಡಿಪೆಂಡ್ ಆಗಲೇಬೇಕಾಗಿರುತ್ತೆ. ಆದರೆ ಆದಷ್ಟು ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದನ್ನ ಕಲಿಬೇಕು. ಯಾಕಂದರೆ ಟೈಮು ಸಿಚುಯೇಷನ್ನು ಒಂದೇ ಥರ ಇರೋದಿಲ್ಲ ಅಲ್ವಾ, ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ನಾವು ಏನೇ ಬಂದ್ರೂ ಎಲ್ಲರೂ ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು. ಸೊ ನಾನು ಈ ವಿಷಯಕ್ಕೆ ನಮ್ಮ ನಡಿನ ತುಂಬಾ ನೆನಪಿಸ್ಕೊಳ್ತೀನಿ. ನಿಮಗೂ ಅಷ್ಟೇ, ನೀವು ಯಾವ ರೀತಿ ನೀವೆಲ್ಲನೂ ಫೇಸ್ ಮಾಡ್ತೀರಾ, ಹಾಗೆ ನೀವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀರಾ, ಈ ಥರ ನಿಮಗೆ ಯಾರು ನಮ್ಮ ಡ್ಯಾಡಿ ಥರ ನಿಮಗೆ ಡಿಪೆಂಡ್ ಆಗಬೇಡ, ನಿಮ್ಮ ಕೆಲಸ ನೀನು ಮಾಡ್ಕೋ, ನಿನ್ನ ಕಲಿಬೇಕು, ಈ ಥರ ಎಲ್ಲ ನಿಮಗೆ ಯಾರಾದರೂ ಗೈಡ್ ಮಾಡಿದ್ರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಪಾಲಕ್ ದಾಲ್ ಕಿಚಡಿ ಮಾಡ್ಕೊಳ್ಳೋದಕ್ಕೆ ದಾಲೆಲ್ಲ ತೊಗೊಂಡು ವಾಶೆಲ್ಲ ಮಾಡಿಕೊಂಡು ಸ್ವಲ್ಪ ಹೆಸರು ಬೇಳೆ ಹಾಗೆಯೇ ಬೇಳೆ ಎರಡು ತೊಗೊಂಡು ವಾಶ್ ಮಾಡಿಕೊಂಡು ಸೊಪ್ಪು ಕೂಡ ಕ್ಲೀನಾಗಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆ. ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೊಂಡು ಹಾಗೆಯೇ ಸ್ವಲ್ಪ ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಸೊಪ್ಪು ಕೂಡ ಹಾಕ್ಕೊಂಡು ಸೊಪ್ಪನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹಾಗೆಯೇ ಅಕ್ಕಿನೂ ಅಷ್ಟೇ. ಅಕ್ಕಿ ಸ್ವಲ್ಪ ಅಂದರೆ ಆ ಬೇಳೆ ಎಲ್ಲ ತೊಗೊಂಡಿದ್ವಲ್ಲ ಆ ಬೇಳೆ ಎಲ್ಲನೂ ಹಾಕಿ ಇದಕ್ಕೆ ಈಕ್ವಲಾಗಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ ನಾವು ಡಬಲ್ ನೀರು ಹಾಕಬೇಕು. ಹಾಗೆಯೇ ಈಗ ಬೇಳೆ ಅರ್ಧ ಕಪ್ ಬೇಳೆ ತೊಗೊಂಡಿದ್ರೆ ಅದಕ್ಕೆ ಟ್ರಿಪಲ್ ಕಪ್ ನೀರು ಹಾಕಬೇಕು. ಓಕೆನಾ? ಇಷ್ಟು ಹಾಕ್ಕೊಂಡ್ರೆ ಈ ಥರ ಫುಲ್ಲು ಸಾಫ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ, ನೋಡಿ ಎಷ್ಟು ಕಲರ್ಫುಲ್ಲಾಗಿ ಅಂತ ಅನಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ ಇದು. ಒಮ್ಮೆ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ಹಾಗೆಯೇ ಆ ಊಟ ಎಲ್ಲ ಮುಗಿಸ್ಕೊಂಡು ಪಾಪುಗೂ ಅಷ್ಟೇ, ಪಾಪು ತುಂಬಾ ಇಷ್ಟಪಟ್ಟು ತಿಂತಾನೆ ಇದನ್ನು. ಸೊ ಅವನಿಗೆ ನಾನು ಇದನ್ನು ಮಾಡ್ಕೊಡ್ತಾನೆ ಇರ್ತೀನಿ. ಸೊಪ್ಪೆಲ್ಲ ಒಳ್ಳೇದಲ್ವ ಮಕ್ಕಳಿಗೆ, ಸೊ ಮಾಡ್ಕೊಡ್ತಾ ಇರ್ತೀನಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರ್ಗಡೆ ಆ ಗಿಡ ಹಾಕಿದ್ನಲ್ಲ ಅದೆಲ್ಲ ಸ್ವಲ್ಪ ಎಲ್ಲ ಬಾಡೋಗಿತ್ತು. ಅದು ದಾಸವಾಳ ಕಡ್ಡಿ ನೆಟ್ಟಿದೆ ಇದರಲ್ಲಿ, ಬಟ್ ಏನೋ ಗೊತ್ತಿಲ್ಲ ಅದು ಬರಲಿಲ್ಲ. ಸೊ ಇವಾಗ ಬೇರೆ ಗಿಡನ ಚೆಂಡು ಗಿಡ ತಂದಿದ್ದೆ, ಅದನ್ನು ನೆಟ್ಟಿದ್ದೀನಿ. ನೋಡೋಣ ಇದು ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಮಣ್ಣು ಕೂಡ ಚೇಂಜ್ ಮಾಡಬೇಕು, ಮಣ್ಣು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ.
ಅದಕ್ಕೆ ಗಿಡಗಳು ಬರ್ತಾ ಇಲ್ಲ. ಇಲ್ಲಿ ನೋಡಿ ನಾನು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ, ಆ ಕಡೆ ಇನ್ನೊಂದು ಪಾಟಲ್ಲಿ ಆ ಗಿಡ ದಾಸವಾಳದ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ, ಹಾಗೇ ಈ ಚಿಕ್ಕ ಪಾಟು ಸುಮ್ಮನೆ ಹಾಗೆ ಇತ್ತು, ಅದಕ್ಕೂ ಕೂಡ ಚೆಂಡು ಹೂವು ಗಿಡನ ಹಾಕಿದ್ದೀನಿ. ಹಾಗೆಯೇ ಎಲ್ಲದಕ್ಕೂ ಕೂಡ ನೀರು ಹಾಕಿಬಿಟ್ಟು ಇವಾಗ ಪಾಪುನ ಸ್ವಲ್ಪ ಹೊರಗಡೆ ವಾಕ್ ಕರ್ಕೊಂಡು ಹೋಗಬೇಕು. ವಾಕ್ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಆಮೇಲೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತಿದ್ದೆ ಬಂಗಾರ ಕುಟ್ಟಿ? ಚಿನ್ನ ಚಿನ್ನ ಇಲ್ಲಿ ನಾನು ಹಿಂಗೆ ಮಾಡ್ತೀನಿ. ನನಗೆ ನನಗೆ ನೋಡಿ, ಇದೊಂದಿನ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅವನು, ಅದನ್ನೇ ಮಾಡೋದು ಅಲ್ಲ. ಮತ್ತೆ ಬೈಲಿ, ಎಲ್ಲೋಗ್ತಿದ್ಯ 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 ನೀನು? ಹಾಯ್ ಮಾಡ ಎಲ್ಲರಿಗೂ. ಹೊಸ ಹೊಸದಾಗಿ ಏನೇನೋ ಕಲ್ತ್ಕೊಳ್ತಾ ಇದ್ದಾನೆ. ಅಮ್ಮ ಪಪ್ಪಿ ಕೊಡು ಅಂದ್ರೆ ಕಚ್ಚದು, ಪಪ್ಪಿ ಕೊಡು ಅಂದ್ರೆ ಕಚ್ಚದು. ಅಲ್ಲಿ ಅಲ್ಲಿ ಬಾಯಿಲಿ 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 ಕುಚ್ ಕುಚ್ ಹೆಂಗ್ ಮಾಡ್ತೀಯ ತೋರ್ಸೋ ಮಗ್ನೆ ನಂಗೆ? ಅಮ್ಮ ಲಿಪ್ಸ್ಟಿಕ್ ಹಾಕೊಳ್ಳೋದು ಹೆಂಗೆ? ಅಮ್ಮ ಲಿಪ್ಸ್ಟಿಕ್ ಹಾಕೊಳ್ಳೋದು ಹೆಂಗೆ ಮಗ್ನೆ? ಹೆಂಗಮ್ಮ ಅಮ್ಮ ಲಿಪ್ಸ್ಟಿಕ್ ಹಾಕೊಳ್ಳೋದು? ಅಮ್ಮ ಲಿಪ್ಸ್ಟಿಕ್ ಹಾಕೊಳ್ಳೋದು ತೋರಿಸ್ಬಿಡು, ತೋರ್ಸು, ತೋರ್ಸಲ್ಲ ಹಂಗ ಹಂಗ ಕೊಳುತ್ತಮ್ಮ. ಎಷ್ಟು ಆಟ ಆಡ್ತಾನೆ ನೋಡಿ, ಎಷ್ಟು ಆಟ ಆಡ್ತಾನೆ ಅಂದ್ರೆ ಇವನು ಕಳ್ಳ, ಇವನು ಕಳ್ಳ, ಕಳ್ಳ ಮರಿ ಇದು, ಕಳ್ಳ ಮರಿ ಇದು. ಎಷ್ಟು ಆಟ ಆಡುತ್ತೆ. ಒಕ್ಕುಗಣ, ಒಕ್ಕುಗಣ, ಈಗ ಒಕ್ಕುಗಣ, ಎಲ್ಲಿ ಅಲ್ಲೋಗಣ, ಹೊರ್ಗಡೆ ಹೊರ್ಗಡೆ ಹೋಗೋಣ. ನೋಡಿ, ಹೊರಗಡೆ ವಾಕ್ ಕೂಡ ಕರ್ಕೊಂಡು ಬಂದೆ. ಅವನಿಗೆ ಎಷ್ಟು ಚೆನ್ನಾಗಿ ಕೆಳಗಡೆ ಬಿಡಲಿ ಅಂತಾನೆ ಕಾಯ್ತಾ ಇರ್ತಾನೆ. ಇಲ್ಲಿ ನೋಡಿ ಮಕ್ಕಳು ಬಂದರು, ಇವರೆಲ್ಲ ನಮ್ಮ ರೋಡಲ್ಲಿರೋ ಮಕ್ಕಳು. ಇವರು ಎಷ್ಟು ಇಷ್ಟಪಡ್ತಾರೆ ಅಂದರೆ ಅವನ್ನ, ಅವ್ನು ಯಾರ ಹತ್ರನೂ ಹೋಗೋದಿಲ್ಲ, ಬಟ್ ನೋಡಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಅವನು ಕೂಡ ಹಾಗೆಯೇ ಫುಲ್ಲು ಕಿರಿಸ್ತಾ ಇದ್ದ ಅವ್ರನ್ನ ನೋಡಿಬಿಟ್ಟು, ಬನ್ನಿ ಬನ್ನಿ ಅಂತ ಹೇಳೋದು, ಬಾಯ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದ. ತುಂಬ ಚೆನ್ನಾಗಿ ಅವನು ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾನೆ, ಅದೊಂದೇ ಖುಷಿ ನನಗೆ. ತುಂಬ ಚೆನ್ನಾಗಿ ಆಟಾಡ್ತಾನೆ ಅವನು. ಹಾಗೆಯೇ ಆ ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಸ್ವಲ್ಪ ಡೌನ್ ಕೂಡ ವಾಕಿಂಗ್ ಕರ್ಕೊಂಡು ಹೋದೆ. ನೋಡಿ ಅವನು ಇವಾಗ ತಿರುಗ್ಬಿಟ್ಟು ಎಲ್ಲರಿಗೂ ಈಗ ಬಾಯ್ ಮಾಡ್ತಾನೆ, ತುಂಬ ಚೆನ್ನಾಗಿ ಆಟಾಡ್ತಾನೆ ಅವನು. ಚಿನ್ನಿ 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 ಬಾ, ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇವತ್ತು ನೈಟ್ ಡಿನ್ನರಿಗೆ ಅವರೆಕಾಯಿ ಮತ್ತು ದಂಟು ಸೊಪ್ಪು ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಬಿಡಿಸ್ಬಿಟ್ಟು ಇವಾಗ ಸ್ವಲ್ಪ ಉಪ್ಸಾರು ಮಾಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಸೊ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಎಲ್ಲನೂ ನೋಡಿ, ಇಲ್ಲಿ ದಂಟು ಸೊಪ್ಪೆಲ್ಲ ಚೆನ್ನಾಗಿ ಬಿಡಿಸಿ ತೊಳ್ದು ಅದನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಈಗ ಅವರೆಕಾಯಿ ಕೂಡ ಎಲ್ಲ ಬಿಡಿಸಿ ಆಯಿತು. ಸೊ ಈಗ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಈಗ ಸ್ವಲ್ಪ ಖಾರನ ಮಾಡ್ಕೊಳ್ಳೋಣ ಅಂತ, ಉಪ್ಸಾರು ಖಾರ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದಕ್ಕೆ ನಾನು ಒಣಮೆಣಸಿನ್ಕಾಯಿನ ಎಲ್ಲರೂ ಉದ್ಬಿಟ್ಟು ಹಾಕ್ಕೊಳ್ತಾರೆ, ಬಟ್ ನಾನು ಅದನ್ನೇನು ಉರಿಯೋದಿಲ್ಲ, ಹಾಗೆ ಹಾಕ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಇದ್ರು, ಅವರು ಹೇಳ್ಕೊಟ್ಟಿದ್ದು ಈ ಥರ ಮಾಡು ಅಂತ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಾಗೇ ಸ್ವಲ್ಪ ಜೀರಿಗೆ, ಹಾಗೆಯೇ ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಇಷ್ಟನ್ನು ನಾನು ಫಸ್ಟ್ ಅದನ್ನು ಚೆನ್ನಾಗಿ ನೀರೇನು ಹಾಕಲ್ಲ, ಹಾಗೇ ಗ್ರೈಂಡ್ ಮಾಡ್ಕೊಳ್ತೀನಿ. ಅದಾದ್ಮೇಲಿಂದ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಉಪ್ಸಾರು ಖಾರ ರೆಡಿಯಾಗುತ್ತೆ. ಇದು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಅದನ್ನು ಹುರ್ಕೊಂಡು ಹಾಕ್ಕೊಳ್ತಾರೆ, ಆಲ್ಮೋಸ್ಟ್ ಎಲ್ಲ ಹುರಿದ್ಬಿಟ್ಟೆ ಹಾಕ್ಕೊಳ್ಳೋದು. ನನಗೆ ಅದೇನೋ ಅದು ಇಷ್ಟ ಆಗೋದಿಲ್ಲ, ಸೊ ನನಗೆ ಇದೇ ಥರ ಇಷ್ಟ ಆಗೋದು. ಸೊ ನಾನು ಇದನ್ನು ಆದಷ್ಟು ತುಂಬಾ ಗಟ್ಟಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ನೋಡಿ,
ಈ ಥರ ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ ನಂದು ಅಷ್ಟೇ, ನಾನು ಈ ಥರನೇ ಮಾಡ್ಕೊಳ್ಳೋದು ಯಾವಾಗ್ಲೂ. ಹಾಗೆಯೇ ಇವಾಗ ಅವರೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಸೊಪ್ಪೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದರೊಳಗಡೆಗೆ ಹಾಕ್ಬಿಟ್ಟು ಇದರೊಳಗಡೆಗೆ ಉಪ್ಸಾರು ಖಾರ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ನೀರನ್ನ ಲಾಸ್ಟಲ್ಲಿ ತೆಗೆದುಬಿಟ್ಟು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ನಮ್ಮ ಮಂಡ್ಯ ಸೈಡೆಲ್ಲ ನಾವು ಇದೇ ರೀತಿ ಉಪ್ಸಾರನ್ನ ಮಾಡೋದು. ಹಾಗೆಯೇ ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಉಪ್ಸಾರಿಗೆ ಮುದ್ದೆ ಇದ್ರಂತೂ ತುಂಬಾ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ನಮ್ಮ ಮಂಡ್ಯ ಸೈಡ್ ಅಂತೂ ಯಾವಾಗಲೂ ಉಪ್ಸಾರನೇ ಮಾಡ್ತಾರೆ. ಉಪ್ಸಾರಿಗೆ ಮುದ್ದೆ ಅಂತೂ ಇದ್ದೇ ಇರುತ್ತೆ. ಓಕೆನಾ? ಹಾಗೆಯೇ ಎಲ್ಲ ಸಾಂಬಾರೆಲ್ಲ ವಿಜಲೆಲ್ಲ ಕೂಗಿಸ್ಕೊಂಡು ಈಗ ಆ ಸೊಪ್ಪು ಮತ್ತು ಅವರೆಕಾಯಿನ ಎರಡು ಕೂಡ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಬಾಂಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫುಲ್ಲು ಬ್ರೌನಿಷ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅವರೆಕಾಯಿ ಮತ್ತು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ನೀರನ್ನ ಸಪ್ರೇಟ್ ಮಾಡಿ ಇದನ್ನು ಈ ಥರ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇದು ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಕಾಯಿ ತುರಿನೂ ಅಷ್ಟೇ, ಫುಲ್ ಅದ್ರ ಮೇಲೆಲ್ಲ ಉದುರಿಸ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇಲ್ಲಿಗೆ ಸೊಪ್ಪು ಪಲ್ಯ ಕೂಡ ಕಂಪ್ಲೀಟ್ ಆಯಿತು. ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೆ ನಾನು. ಮುದ್ದೆ ರೆಸಿಪಿ ನಾನು ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ನಿಮಗೆ ಮುದ್ದೆ ರೆಸಿಪಿನ ಕೂಡ ತೋರಿಸ್ತೀನಿ ನೋಡಿ. ಮುದ್ದೆ ಹಾಗೆಯೇ ಅದು ಉಪ್ಸಾರು ಹಾಗೆಯೇ ಪಲ್ಯ ಮತ್ತು ಖಾರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ನೋಡ್ತಾ ಇದ್ರೆ ಫುಲ್ಲು ಚೆನ್ನಾಗಿ ತಿಂದ್ಬಿಡೋಣ ಅಂತ ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.